ಸ್ನೇಹಿತರೆ ನಮಸ್ಕಾರ. ಗಡಾದ ಅವರ ಅಭಿಮಾನದ ನಂತರ ತಮ್ಮ 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 ಸ್ವಂತ ವೆಹಿಕಲ್ ಮೇಲೆ ಬರಬೇಕಂತ ತಿಳ್ಕೊತಾಯ್ದೇವ್. ಯಾಕಂದ್ರೆ ಬರ್ತಕ್ಕಂಥ ದಿನದಲ್ಲಿ ಚಾರ್ಜೂರ್ ಖರ್ಚಿರ್ತಾವ, ಅದನ್ನ ನಿಭಾಯಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಟೀಮ್ ಎಲ್ಲರೂ ಕೊಡ್ಕೊಂಡು ಮಾಡಬೇಕು. ಅದಕ್ಕಾಗಿ ನಾಳೆನೂ ಬರ್ತಿರಲಿಲ್ಲ, ತಮ್ಮ ಸ್ವಂತ ಖರ್ಚಿಂದ ತಮ್ಮ ಸ್ವಂತ ವಾಹನ ತೆಗೆದುಕೊಂಡ್ರೆ ಎಷ್ಟು ತಮ್ಮ ಅಭಿಮಾನಕ್ಕೆ ಬರ್ತಾರೋ ಎಲ್ಲ ಕರ್ಕೊಂಡ್ಕಿಂದ ಆ ಒಂದು ಸಭೆಗೆ ಬರಬೇಕಂತ ಈ ಸಭೆ ಮೂಲಕ ತಿಳ್ಕೊತಾಯ್ದೇವ್. जो ना कार्यक्रम यहाँ चलो यहाँ नम बिंदा कड़ा सभी हेल्बी आराध्य देवर श्री सुबोध रंगण मन स्मित इवतना विशेष सभे ऐनप अवेलू निरीक्षल गड़ावर कांग्रेस सिद्धि और अत्यंत बहुमत आरी तरब सुमार एडमूर वर्ष कनस अद दुर्दव मुं सुदैवते ग कुतंत्र नम टिकेट तप्त ना है बैसू एातरपंद्र मदल अड़ी इट मन साहेबर ना अड़ी ऊट बरी अड़ी ऊट बरी सी के दूस हे बु नीडक कई हिड़ी निम्ब ताट सिगवा गड़ा टिकेट सिगवा दिन फोन नन अड़ी कई हिड़ी नहीं नीडा ताट निम्बा मत निन्नी मन हम कई सुड़ाकती दौड़ दाटी कई सुड़ाकती दौड़ दाटी इंत पर्स्थिति आगे राजकीय कुतंत्र तम मन दी गड़ा नम मन बेमेले सूलो अंतर कुतंत्रे तपारो अदल अनेक कड़ी इवत कुडल संगम स्वामीजी बेंगलूरन स्ट्राइक मातरू आ ट्रैकलू कूड़ा ना हेदी मत मणिन दिवस नमेल कांग्रेस पक्ष हिरीयर कूड़ा सीरदेलू ऐनमती गल ना मैं टिकेट को आरस बंदे जारकोल कुटुबद्वे जेल हाँते आ उदेश नम हाकसा चेकर हिंग ऐन गलिकेट जारकोल्दा बैस्त इवत नावेलू ना मेल अभिमानी बंदी नावे यार रोक को पाप नहीं हादसा बरत फोन हि ना सिगतार साहेबर बरत अभिमानी बंदी अद्क मोदन नानु तम धन्यवाद चुनावे ऐन हगर नावेल हेल्ती नम विरोधी हणकिन व्यवस्थे भाड़ी दुड को जनर ना कौते भावने मणीन चुनाव ली अदर 50% सूलू हण इन सहित चुनाव गडाधन अरबा क्षेत्र जनर रोक हाके 50,000 वोट को इतिहास निर्माण नमेनू कंदी मंदी गुदील हलब्र कौदील साहब गुत आीत केस अदर ना निरंतर क्षेत्रदल क्षेत्र केस बंदी निम्ब प्रीति हेच्चू नंदेनप्र नाविष्ट जन कूड़ी डिशन तक आगुंत मत इन जन बरु अद समय हेते ये ना अति समय येती नमदेनप ना दिवस ना यहा समय हेतनी आ समय के तवेलू इन बदी हल्ली के बंद अलू सहित तावत व्यवस्था मे भाला अनुकूल आते याकंद्रेलू फोन हूँ व्यवस्था आगे ना फेस्बुकदल वाट्सअपल बिड़ती हेतना नन के बंगलूर है सतीश जारकिहोळी भेटियाप आगे एग्री बेळगाव कांग्रेस आफीस आगे रही सऊदी और मदवा भेटी
ಬೆಂಗಳೂರ ವಿಧಾನಸೌಧದಾಗ ಯಾರ ಸಲ ಭೇಟಿಗಿದ್ರು ಆಗಿನ್ರಿ ನೀವೇನು ಕೇಳಿದ್ರು ಅವರಿಗೆ ಕೇಳಿರು ಎಲ್ಲ ನಮ್ಮ ದುರೀನ್ರನ್ನ ನಾ ಹೇಳಿ ಸಾವುಕಾರ ನಿಮ್ದು ಒಟ್ಟು ನಮಗೆ ಆಶೀರ್ವಾದ ಬೇಕಂತ ನಾ ಇತ್ತ ಹೇಳಿ ಅವ್ರ ಕೈ ಮುಗಿದ ಅಂತ ಹೇಳಿ ನಾ ಇಲ್ರಿ ನೀವು ಆ ನಕ್ಕಿ ಒಂದಿಟ್ಟು ಅವ್ರ ಹಿಲ್ಸ್ ಗಾರ್ಡನ್ ಮಣಿಗೆ ನೀವು ಆದ್ರೆ ಭಾಳ ಚಲೋ ಆಕೈತಿ ನಕ್ಕಿ ಟಿಕೆಟ್ ಸಿಗ್ತದೆ ನಿಮಗೆ ನಮ್ಗೆ ಹಂಗೆ ಒಂದು ಕಡೆಯಿಂದ ರೋಮರ್ ಬಂದೈತಂದ್ರು ಅದಕ್ಕೆ ನಾ ಹೇಳಿನ ಅವ್ರಿಗೆ ನಾಗ ರಾವಣಿತಕ್ಕೆ ಹೋಗಿ ಹಾಲು ಕೇಳಂದ್ರೆ ಹಾಲು ಕೊಡ್ತೈತೆ ಅಲ್ಪ ಅಂತ ಕೇಳಿನ ಅದು ವಿಷಾನ ಕೊಡೋದಲ್ಲ ನನಗೆ ಟಿಕೆಟ್ ಸಿಕ್ಕಿದ್ರೆ ಅಷ್ಟು ಆಗ ನಾ ಅವ್ನ ಮನೆ ಹೆಜ್ಜೆ ಇಡೋದಲ್ಲ ಕೇಳಿದ್ರು ನಿಮಗೆಲ್ಲ ಗೊತ್ತಿಲ್ಲ ನಾಗರಾವಣಕ್ಕೆ ಹಾಲು ಕೊಡೋದು ಕೇಳಿದಂಗ ಅದು ಯಾವತ್ತೂ ವಿಷಾನ ಕಕ್ಕೂದ ನಿಮ್ಗೆ ಗೊತ್ತಿರಲಿ ಅದಕ್ಕೆ ನಂದೇನಪ್ಪ ಒಂದು ವಿನಂತಿ ನನಗೆ ಈಗಾಗಲೇ ಒಬ್ಬ ಎಮ್ ಎಲ್ ಎನ ಇಲ್ಲೇ ಅರ್ಬಾ ಎಮ್ ಎಲ್ ಎನ ಬಿಜಾಪುರದ ಆದ್ರೆ ಗೊತ್ತಿರ್ತಾರಲ್ಲ ಗೊತ್ತಿಲ್ಲ ನನಗೆ ನೀವೇನು ಮೊನ್ನೆ 50,000 ಓಟ್ ಕೊಟ್ರಿ ಅದರಿಂದ ಆತು ಮಾಹಿತಿ ಹಾಕಿನಿಂದ ಆತು ನಾ ರಾಜ್ಯದ ತುಂಬ ಎಲ್ಲೇ ಹೋಗಲಿ ಇವ್ರು ಭೀಮಪ್ಪ ಗಡಾದಪ್ಪ ಎಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾರೆ ಅಷ್ಟು ಒಂದು ಹೆಸರು ಐತೆ ಅದೆಲ್ಲ ನಮ್ಮ ಕ್ಷೇತ್ರದ ಜನರ ನಿಮ್ಮ ಪುಣ್ಯ ಅಂತ ನಾ ಹೇಳಿ ಬಯಸ್ತಾ ಇದ್ದೀನಿ ಅದಕ್ಕೆ ಅವ್ರ ಹಿಂಬಾಲ ಕುಸ್ತಿ ಇಡಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ ಭಾಳ ಬೇಕು ನಮ್ಮ ಹತ್ತಿರ ಹಣ ಇಲ್ಲ ಜನ ಇಲ್ಲ ಜನ ಬೆಂಬಲ ಐತೆ ಮತ್ತು ಹಣ ಇಲ್ಲನೂ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸದ ನಿಮಗೂ ಭಾಳ ರೊಕ್ಕ ಹಾಕಕ್ಕೆ ನಿಮಗೂ ಸಾಧ್ಯ ಇಲ್ಲ ಪಾಪ ದುಡಿಯವ್ರು 100 ಕೊಟ್ಟಾರ 500 ಕೊಟ್ಟಾರ 1,000 ಕೊಟ್ಟಾರು ಇದು ಖರ್ಚು ವ್ಯರ್ಥ ಭಾಳ ಐತಿದ ಅದಕ್ಕೆ ಬಾ ಇದಕ್ಕೇನ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಹಿರಿಯರ್ದಾರ ಅವ್ರದ್ದು ಸಲಹೆ ತೊಗೋಬೇಕಾಗೈತಿ ನಾವು ಈಗ ಭಾಳ ಮಂದಿ ಐತೆ ನಂದು ಒಂದು ಎಕರೆ ಹೊಲ ಹೋಗಲಿ ಮಾರ್ತೀವಿ ಕೊಡ್ತೀವಿ ಪಾಪ ಒಂದು ಆವೇಶದಲ್ಲಿ ಎಲ್ಲ ಹೇಳ್ತಾರೆ ನಾಳೆ ಮಾರಾಕೈತಿರು ಮನ್ಯಾಗ ಕೇಳ್ತಾರೆ ಅದಕ್ಕೆ ಮಾರಾಕೈತಿರ ತೀಕೆ ಅವೆಲ್ಲ ಭಾಳ ಅದಕ್ಕೆ ತೊಂದರೆ ಬರ್ತೈತಿ ಅದಕ್ಕೆ ನಮ್ಮದೇನಪ್ಪ ಇನ್ನೂ ನಾಳೆ ಒಂದು ದಿವಸ ವಿಚಾರ ಮಾಡ್ಬೋದು ನಾಳೆ ಒಂದು ದಿವಸ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ವಿಚಾರ ಮಾಡಿ ಇನ್ನೂ ಹಿಂದೆ ಮುಂದೆ ಅವರು ಇದಾರೆ ನಾವು ಇವತ್ತು ಯಾರು ಬೆಳಗ್ಗೆ 5 ಗಂಟೆಗೆ ಬನ್ನಿ ಅಂದ್ರೆ ಹೇಳೋಕ್ಕಾಗಿಲ್ಲ ಅವ್ರಿಗೆ ನಾವೆಲ್ಲ ಕೂಡಿಕೊಂಡು ನಾಳೆ ಅವ್ರಿಗೂ ಬರೋಕ್ಕೆ ಹೇಳ್ತಾನೆ ಎಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡೋ ಕೇಳ್ತಾನು ಒಂದೇನಪ್ಪ ನಮ್ಮ ಮ್ಯಾಗ ಹೆಬ್ಬಾಣಿ ಇಟ್ಕೊಂಡು ಬಂದಿದ್ರಿ ಟಿಕೆಟ್ ಸಂಬಂಧ ಬರೋಬ್ಬರಿ 35 ದಿವಸ 14,000 ಕಿಲೋಮೀಟ್ರ್ ಅಡ್ಡಾಡಿದ್ದೆ ಸರ್ 14,000 ಕಿಲೋಮೀಟ್ರ್ ಬಹುತೇಕ ಅನಿಸ್ತೈತಿ ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಿಂದ ಯಾರೂ ಟಿಕೆಟ್ಗೆ ಇಷ್ಟ ಪ್ರಯತ್ನ ಪಟ್ಟಿರಲಿಕ್ಕಿಲ್ಲ 8 ಮಂದಿ ಕಡೆ ಶಿಫಾರಸು ಮಾಡ್ತೇನೆ ವೀರಪ್ಪ ಮೊಯ್ಲಿ ಅವ್ರು ಹೇಳಿ ಗಡಾದವ್ರಿ ನಿಮ್ಮಂಥವ್ರ ಪಕ್ಷದಾಗ ಬಂದ್ರೆ ಭಾಳ ಬೆಲೆ ಐತಿ ಅದಕ್ಕೆ ನಿಮ್ಮದು 2 ಪೇಜ್ ಜಾತಕ ಬರೆದು ಕೊಟ್ಟಾನೆ ನಾನು ಹೈಕಮಾಂಡ್ದಾಗ ಇಂಥವ್ರು ಟಿಕೆಟ್ ಕೊಟ್ಟರೆ ಭಾಳ ಭವಿಷ್ಯ ಐತಿ ಇವ್ರಿಗೆ ಕೊಡ್ಬೇಕು ಅಂತ ಹೇಳಿ ಕೊಟ್ಟು ಅಂತ ಅವ್ರು ಹೇಳಿದ್ರು ಅಲ್ಲಿ ಸಭೆಯಲ್ಲಿ ಇದ್ದಂಥ ಎಂ ಬಿ ಪಾಟೀಲ್ರ ಆಗಿರ್ಬೋದು ಇನ್ನೂ ಸಾಕಷ್ಟು ಜನ ನನಗೆಲ್ಲ ಸಾಹೇಬ್ರ ತಗಿದ್ದಾಗ ಗೊತ್ತಿದ್ದವರು ಇವತ್ತು ಸುರ್ಜೇವಾಲಾ ಸಹಿತ ಅವ್ರು ಹೇಳಿ ರಾಹುಲ್ ಗಾಂಧಿ ಸ್ವತಃ ಹೇಳಿರ್ತಾರೆ 49,000 ಓಟ್ ತೊಗೊಳ್ದವ್ರಿಗೆ ಬಿಟ್ಟು ನೀವು 23,000 ತೊಗೊಂಡವ್ರಿಗೆ ಹೆಂಗೆ ಟಿಕೆಟ್ ಕೊಡಾಕ್ತೀರಿ ಸ್ವತಃ ರಾಹುಲ್ಜಿ ಅವರ ಪ್ರಶ್ನೆ ಮಾಡಿರ್ತೀರಿ ಅಲ್ಲಿದ್ದವ್ರು ನಮಗೆಲ್ಲ ಹೇಳಿ ಆದರೂ ಸಹಿತ ಈ ದುಷ್ಟ ಶಕ್ತಿಯ ಕುತಂತ್ರದಿಂದ ಇದೇ ಸಿದ್ದರಾಮಯ್ಯನವರು ಹೇಳಿದ್ರು ಏನು ಹೇಳಿದ್ರೆ ದಳವಾಯಿ ಅವ್ರಿಗೆ ಬಂದಿರಲಿಲ್ಲ ಅವ್ರಿಗೆ ದಳವಾಯಿ ಅವರೇ ನಿಮಗೆ ನಾ ಟಿಕೆಟ್ ಕೊಡೋದಿಲ್ಲ ಗಡಾದವ್ರಿಗೆ ಸದ್ಯ ಟಿಕೆಟ್ ಕೊಡೋದು ನಾ ಫೈನಲ್ ಮಾಡೀನಿ ನೀವು ಊರಿಗೆ ಹೋಗ್ರಿ ಗಡಾದವ್ರ ಜೊತೆಗೆ ಕೆಲಸ ಮಾಡಿರಿ ನೀವು ಕೆ ಎಸ್ ಅಧಿಕಾರಿಗಳಿದ್ದೀರಿ ಮತ್ತು ಸರ್ಕಾರ ಬಂದರೆ ನಿಮಗೇನು ಮಾಡಬೇಕು ನನಗೆ ಗೊತ್ತೈತೆ ಅಂತ ಹೇಳ್ಕೇರಿ ಇದೇ ಸಿದ್ದರಾಮಯ್ಯನವ್ರು ಹೇಳಿರೋ ತಿಳ್ಕೇರಿ ಬೆಂಗಳೂರಿಂದ ಫೋನ್ ಬಂದವು ನಾವು ನಮ್ಮ ಕ್ಷೇತ್ರದ ಜನನೂ ಅಲ್ಲಿ ಇತ್ತು ಗೋಕಾಕದವ್ರು ಇದ್ರೆ ಅಲ್ಲಿ ಗಡಾಡಿ ಡಾಕ್ಟರ್ ಟಿಕೆಟ್ ಸಂಬಂಧ ಅವರೆಲ್ಲ ಫೋನ್ ಮಾಡಿರಿ ನನಗೆ ಗಡಾದವ್ರು ನಿಮ್ಮ ಟಿಕೆಟ್ ಫೈನಲ್ ಆತ್ರಿ ಅಂದರು ಹೆಂಗ್ರಿ ಇನ್ನೂ ಮೀಟಿಂಗ್ ಆಗಿಲ್ಲ ಇನ್ನೇ ಇಲ್ಲರಿ ಇಲ್ಲಿ ಒಟ್ಟು ಹಾವಿನ ಬಾಯಾಗಿಂದ ಹೊರಗೆ ಬರ್ತದೆ ಏನಪ್ಪ ದಳವಾಯಿ ಅವ್ರು ಬಂದಿರು ಅವ್ರಿಗೆ ಹಿಂಗೆ ಹೇಳಿಬಿಟ್ರು ಮೋದಿ ಸ್ನಾನ ಮಾಡ್ಕೊಂಡು ದಳವಾಯಿ ಸಾಹೇಬ್ರು ಹೊರಗೆ ಹೋದ್ರು ನಿಮ್ಮ ಟಿಕೆಟ್ ಫೈನಲ್ ಆತಂದ್ರು ಅಶೋಕ್ ಪಟ್ಟಣ್ ಸರ್ ಫೋನ್ ಬಂತು ಏ ಗಡಾದವ್ರು ಸಿದ್ದರಾಮಯ್ಯ ಅವ್ರು ಹೋಗ್ತಿರತ್ತೆ ಏನಪ್ಪ ಸಿದ್ದರಾಮಯ್ಯನವ್ರು ತಲೆಯಾಗ ಎಷ್ಟು ಕೊಟ್ಟಾರಂದ್ರೆ ಬಸವರಾಜ್ ರಾಯರೆಡ್ಡಿ ಅಂತ ನೀವು ಹೆಸರು ಕೇಳಿದಿರಿ ಸಿದ್ದರಾಮಯ್ಯನವರು ಅಂಬರದ ಇದ್ರದ ಹುಟ್ಟುಹಬ್ಬದ ಕಾರ್ಯಕ್ರಮ ರೊಕ್ಕ ಒಬ್ಬರು ಹಾಕ್ಯಾರ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಏನು ಖರ್ಚಾದು ಬಸವರಾಜ್ ರಾಯರೆಡ್ಡಿ ಅವರು ಒಬ್ಬರು ಹಾಕ್ಯಾರ ಅಂಥವ್ರು ಸಹಿತ ಮಾತು ಕೇಳುವಾರ ಸಿದ್ದರಾಮಯ್ಯನವ್ರು ಅಂತ ಬಲಿ ಏನು ಹೋಗೋದಾರ ಗೊತ್ತಿಲ್ಲ ನಾವು ಮರದು ಸಹ ಅಶೋಕ್ ಪಟ್ಟಣ್ ಸರ್ ಹೇಳಿ ಹಾದಿವಿ ಬೆಂಗಳೂರಿಗೆ ರಾತ್ರಿ ಗೆಲ್ಲಿಗೆ ಹಾದಿವು ಅಲ್ಲಿ ಹೋಗಿ ಯಾರ್ಯಾರಿಗೂ ಭೇಟಿ ಆಗಬೇಕು ಹಾಗೆ ಇಬ್ಬರು ಅಭಿನಂದನೆ ಹೇಳ್ಬೇಕು ಕೇಳ್ಕೇರೆ ಅಲ್ಲಿ ಹೋಗಿ ಹುಡುಗೇನ ಬಟ್ ನಮ್ಮ 15,000 ಮಗ ಇದ್ದ ಅಲ್ಲಿ ಹೊರಗೆ ನಾನು ಏನು ಪಾಣಿಸಿ ಬರ್ತಾನೆ ನೋಡ್ಲೇ ಐತೆ ರೈತ ಅವನು ಇವ್ ಒಳಗೆ ಕೂತ್ಕೇರೆ ಅವ್ರು ಹೊರಗೆ ನಿಲ್ಲಿಸ್ಬೇಕಾಗಿತ್ತು ಅಂತ ನೀವು ಬಾಗಲ್ದಾಗ ನಿಲ್ಸಿ ಒಳಗೆ ಹೋದ್ರು ಬರೀ ಗಿಡದವ್ರು ಅಂದರು
ರಿಪಣ್ಣವ್ರು ಯಾವಾಗ ಬಂದ್ ಅಂತ ಕೇಳಿ ಸಾವುಕಾರ ಬಂದಾರ ಅವ್ರು ರಿಪಣ್ಣ ಬಂದು ಬರ್ತೀವಿ ಎಲ್ಲಿ ಅವರು ಒಳಗೆ ಹೋಗ್ಯಾರಂದ್ರು ಒಳಗೆ ಹೋಗ್ಯಾರಂದ್ರೆ ಅನಿತ್ ನನಗೆ ಬಹುತೇಕ ನಿನ್ನೆ ದಳವಾಯಿ ಸಾಹೇಬ್ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಕಿವಿಗೆ ಬಿದ್ದೈತಿ ಇದೇನೋ ಪಿನ್ ಹೊಡ್ಯಾಕ ಬಂದಾರ ಅಂತ ನನಗನಿಸ್ತು ಅದೇ ಪ್ರಕಾರನ ಕರೆ ಆಗಿಬಿಟ್ಟು ಅವತ್ತು ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು ಏನು ಹೇಳಿಪ್ಪ ಅಂದ್ರೆ ಯಾವುದೇ ಪರಿಸ್ಥಿತಿಯಾಗ ನೀವು ಗಡಾದವರಿಗೆ ಟಿಕೆಟ್ ಕೊಟ್ಟ್ರಿ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳಿರ್ತಾವ್ರು ಸಂಜೆ ಮೀಟಿಂಗ್ದಾಗ ಗಡಾದವ್ರಿಗೆ ನೀವು ಟಿಕೆಟ್ ಕೊಟ್ಟರೆ ನಾ ರಾಜ್ಯದಾಗ ಎಲ್ಲೂ ಕ್ಯಾನ್ವಾಸ್ ಬರೋದಿಲ್ಲ ಅಂತ ಹೇಳಿದ್ರು ನೋಡ್ರಿ ಅಂತ ರಾಜ್ಯ ತುಂಬ ಕ್ಯಾನ್ವಾಸ್ ಬರೋದಿಲ್ಲ ಸಿದ್ದರಾಮಯ್ಯ ಬರೆದು ಕೊಟ್ಟಾರ್ ಅಂತೇಳಿ ನಮ್ಗೆ ಗೊತ್ತಾದ್ ಇಷ್ಟೊಂದು ಬಿಗಿಯವ್ರು ಹಾಕಿದಾರು ಆದರೂ ಕೂಡ ದೇವ್ರು ದೊಡ್ಡವ ಅವ್ನು ಯಾವಾಗ ಯಾರನ್ನ ಹೇಳಿ ಏನು ಮಾಡ್ಬೇಕು ಅವನಿಗೆಲ್ಲ ಗೊತ್ತೈತಿ ಅದಕ್ಕೆ ನಾಳಿನ ದಿವಸ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದ್ರ ಬಗ್ಗೆ ಒಂದು ತೀರ್ಮಾನ ಮಾಡೋಣ ಮತ್ತು ಪಕ್ಷೇತರ ನಿಲ್ಲುದ ನೀವೆಲ್ಲರೂ ಇತ್ತಾನ ಒಪ್ಪಿಗೆ ಅದು ನನಗೆ ಸರಿ ಅನಿಸಿದ್ರೆ ಆ ಬಗ್ಗೆ ನಾನು ತೀರ್ಮಾನ ಕೈಗೊಳ್ತೇನೆ ಅದು ನಾಳೆ ಪ್ರಕಟ ಮಾಡೇ ಬಿಡ್ತೇನೆ ಇಲ್ಲಂದ್ರೆ ನಾನು ನಿಮಗೊಂದು ಮಾತು ಹೇಳ್ತೇನೆ ನಾವು ಯಾರಿಗೂ ಅಲ್ಲಿ ಹಾಕುವಾದ್ರೆ ಇಲ್ಲಿ ಹಾಕುವಾದ್ರೆ ಅನ್ನೋ ನನ್ನ ಮಾತನೇ ಇಲ್ಲ ಅದು ನಾಳೆ ಹೇಳ್ತೀನಿ ತೀರ್ಮಾನ ನಂದೊಂದು ಏನಪ್ಪ ಆಯ್ತಂದ್ರೆ ನಿಮ್ಗೆ ಯಾರಿಗೂ ನಿರ್ಬಂಧನ ಇಲ್ಲ ಎಲ್ಲರೂ ನನ್ನ ಮ್ಯಾಗೆ ಅಭಿಮಾನ ಇಟ್ಟಿದ್ರಿ ಯಾವಾಗ ನೀವು ಸರ್ವಜ್ಞಾಗ ಬಂದರು ಸೈತ್ ಏನಪ್ಪ ನಾ ಚುನಾವಣೆ ನಿಂತಿಲ್ಲ ನೀವು ಕೆಲಸ ಮಾಡಬಾರ್ದು ನಾನು ತಿಳಿಯಾಗಿಲ್ಲ ಇನ್ನೂ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡಕ್ಕೆ ಸರ್ವಜ್ಞಾಗ ಸಹಿತ ನಾನು ಬದ್ಧ ಮತ್ತು ಎಮ್ ಎಲ್ ಎ ಆಗಿನ ಕೆಲಸ ಮಾಡಬೇಕಂತಿಲ್ಲ ಎಮ್ ಎಲ್ ಎಗಳು ಬಂದ ನನ್ನ ಮುಂದೆ ಕೈ ಮುಕ್ಕೊಂಡು ನಿಲ್ಲುವಂಥ ಒಂದು ತಾಕತ್ತನ್ನು ದೇವ್ರು ಕೊಟ್ಟ ನಿಮ್ಮೆಲ್ಲರ ಗುಂಡೆಯಿಂದ ಎಲ್ಲ ಕೊಟ್ಟ ಇವತ್ತು ಇಲ್ಲಿ ಬೆಳಗಾವಿಯಲ್ಲಿ ಎಕ್ಸೈಸ್ನ ಹೇಳ್ತೀನಿ ಈಗ ಅದು ಹೇಳಬೇಕಾಗತ್ತೆ ಡಾಕ್ಟರ್ ಮಂಜುನಾಥ ಅಂತ ಹೇಳಿ ಅವರು ಎಕ್ಸೈಸ್ ಸಾಹೇಬ ಜಾರಕಿಹೊಳಿ ಅವ್ರ ಖಾಸ್ ಹಳೆ ಇಲೆಕ್ಷನ್ದಾಗ ಎಲ್ಲ ಸೆರೆ ಅವ್ರ ಗಾಡಿಯಾಗ ಸಪ್ಲೈ ಹಾಕೊಂಡು ನಿಮ್ಗೆ ಗೊತ್ತಿಲ್ಲ ಇಲೆಕ್ಷನ್ದಾಗ ಸೆರೆ ಎಕ್ಸೈಸ್ ಅವ್ರ ಗಾಡಿಯಾಗ ಪೊಲೀಸರು ಏನು ಮಾಡ್ತಾರೋ ಏ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗಾಡಿ ಬರ್ತಾರೆ ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ದಾಗ ಈ ಮತದಾರ ಕೊಡುವಂಥ ಸೆರೆ ಸಾಗಿಸ್ತಿದ್ರು ಅದೆಲ್ಲ ಇದು ನನಗೊಬ್ಬ ಮೂಕ್ ಪತ್ರ ಬರೆದ ಗಡದವರೇ ನೀವೆಲ್ಲ ಇಲೆಕ್ಷನ್ ನಿಲ್ಲ ಹೋದ್ರಿ ಅದಕ್ಕೆ ದಯವಿಟ್ಟು ಈ ಎಕ್ಸೈಸ್ ಸಾಹೇಬನ ಇಲ್ಲಿಂದ ವರ್ಗಾವಣೆ ಮಾಡಿರಿ ಅದು ಸೆರೆ ಹಂತದ ಬಂದಾಕೈತಿ ಇಲ್ಲಾಂದ್ರೆ ಅವ್ರು ಅಲ್ಲೇನು ಸೆರೆ ಹಿಡಿತಾರೋ ಅದನ್ನೆಲ್ಲ ಇವರು ಆಫೀಸ್ಗೆ ಕಳಿಸ್ತಾರೆ ಇಲೆಕ್ಷನ್ದಾಗ ನೀವು ಅಲ್ಲಿ ತೋರಿಸುವಂಗಿಲ್ಲ ಸರ್ಕಾರಕ್ಕೆ ಎಲ್ಲ 500 ಬಾಕ್ಸ್ 1000 ಬಾಕ್ಸ್ ಅಂತಲೇ ತಂದು ಜಾರಕಿಹೊಳಿ ಅವ್ರು ಎಲ್ಲಿ ಹೇಳಿದೆಲ್ಲ ಇಡ್ತಾರೆ ಅವ್ರು ಇದನ್ನೆಲ್ಲ ಹಾಕಿ ನಾ ಮೊನ್ನೆ ಒಂದು ಪತ್ರ ಮುಖ್ಯಮಂತ್ರಿ ಬರೆದ್ರು ವರ್ಗ ಆಗೋದಿಲ್ಲ ಇದನ್ನೆಲ್ಲ ಹಾಕಿ ನಾ ಪತ್ರ ಬರೆದು ಒಂದು ದಿಲ್ಲಿ ಕಳಿಸಿರ ಬರೋಬ್ಬರಿ 3 ದಿವಸ ಆಗ ವರ್ಗ ಆಗಿ ಬೆಂಗಳೂರು ಹಾಕೋತ್ ನೀನು ನಾನು ಮೊನ್ನೆ ಹೋಗಿ ಗೊತ್ತಿಲ್ಲ ಅದಕ್ಕೆ ಚುನಾವಣೆ ನಿಂತ ಮಾಡಬೇಕತ್ತಿಲ್ಲ ಆದರೂ ಒಂದೇನಪ್ಪ ನಿಮ್ದೆಲ್ಲರ ಅಪೇಕ್ಷೆ ಐತಿ ನಾಳಿನ ದಿವಸ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಇದೇ ನಾನು ಹೇಳಿದ್ದೀನಿ ಬರೋದ್ನಾಗ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕರ್ಕೊಂಬರಿ ಬಾಜುಕ್ನ ಊರಾಗ ಎಲ್ಲಿ ಹೇಳಿಲ್ಲ ಮೋಟ್ರ್ ಬ್ಯಾಗ್ ತೊಗೊಂಡು ಸಂಜೆ ಹೇಳ್ಕೊಂತ ವ್ಯವಸ್ಥೆ ಮಾಡಿರಿ ನಾಳೆ ಅದ್ರ ಬಗ್ಗೆ ನಾವೆಲ್ಲ ಒಂದು ತೀರ್ಮಾನ ತೊಗೊಳ್ಳೋಣ ಅಂತ ಹೇಳ್ತಾ ಇನ್ನು ಟಿಕೆಟ್ ಬಗ್ಗೆ ಬೆಂಗಳೂರಾಗ ಏನೇನು ಇರ್ತೋ ಅದನ್ನು ನಿಮ್ಗೆ ಹೇಳ್ಬೇಕಾಗಿತ್ತು ಕೂಡಲ್ ಸಂಘ ಮಧ್ಯಾಹ್ನಂತೂ ಸರ್ಲ ಬಿಟ್ಟಿಲ್ಲ ಟಿಕೆಟ್ ಅವ್ರು ಒಟ್ಟ ಎಂದ ಬೆಂಗಳೂರದಾಗ ಕೊಟ್ಟಾರು ದಿನ ಯಾರು ಕಾಂಗ್ರೆಸ್ನವ್ರು ರಾಜಕಾರಣಿ ಬರ್ತಾರೋ ಗಡದವ್ರು ನಮ್ಮಲ್ಲಿ ಕ್ಯಾಂಡಿಡೇಟ್ ರೀ ಅವ್ರು ಬಿಟ್ಟರೆ ಎಲ್ಲ ಅವ್ರಿಗೆ ಟಿಕೆಟ್ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತ ಅವರ ಅಜ್ಜಾರಂತೂ ಏಕ ಚಲೋ ಅದಾರು ಅದ್ರ ಪ್ರಕಾರ ಅಮರ್ ಸಿಂಗ್ ಪಾಟೀಲ್ ಸಾಹೇಬ್ ನೀನೆಲ್ಲ ಮಾಡಿ ಫೋನ್ ಹಚ್ಚಿರೋ ನಮ್ಮ ಗಡದವ್ರು ನಾನು ಹೇಳ್ತೀನಿ ನೀವು ಖರ್ಗೆ ಅವರ ಹಳೆ ಇರ್ತಾರೋ ಅವ್ರ ಹೂಗೆ ಫೋನ್ ಹಚ್ಚಿಕೊಡ್ರಿ ಅಂದ್ರೆ ಅವರು ಪಾಪ ಹೇಳಿರು ಗಡದವ್ರು ಟಿಕೆಟ್ ಕೊಡ್ರಿ ಆರಿಸ್ತವ್ರು ಜವಾಬ್ದಾರಿ ನಮ್ಮದು ಅಂತ ಹೇಳಿ ಅದಲ್ಲದೆ ನಾವು ಮಾನ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಫೀಸಲ್ಲಿ ಕೂತಾಗು ಅಮರ್ ಅಣ್ಣವ್ರ ಫೋನ್ ಬರ್ತಾರೆ ಡಿ ಕೆ ಶಿವಕುಮಾರ್ ಸರ್ ಅವ್ರು ಹೇಳಿದ್ರು ಅಮರ್ ಸಿಂಗ್ ಅವರೇ ಕುರುಬರು ಕೊಡ್ಬೇಕಾಗಿತ್ತು ನಿಮ್ಮ ಕ್ಷೇತ್ರದಾಗ ಸಿದ್ದರಾಮಯ್ಯ ಅವರು ಹಠ ಹಿಡಿದ್ರು ನಿಮಗೆ ಕೊಡ್ತೀವಿ ಬರೀ ಅಂದ್ರು ಅವ್ರು ಅಂದರು ನನಗೆ ಬೇಡ್ರಿ ನಮ್ಮ ಭೀಮಪ್ಪ ಗಡಾದ ಕೊಡ್ರಿ ಭಾಳ ಒಳ್ಳೆಯ ವ್ಯಕ್ತಿ ಅವರು ಅವ್ರನ್ನ ಆರಿಸಿ ನಾವೆಲ್ಲ ಕೂಡಿ ಕರ್ತೀವಿ ಅಂತ ಅವರು ಹೇಳಿ ಅಲ್ಲಿ ಎಂ ಬಿ ಪಾಟೀಲ್ ಸಿಕ್ಕರು ಅವ್ರಿಗೂ ಹೇಳಿ ನಮ್ಮ ಪರವಾಗಿ ಇಡೀ ಕಾಂಗ್ರೆಸ್ಸನ್ನು ಎಲ್ಲ ಒಂದಿದ್ರು ಸಹಿತ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರ ಮುಂದೆ ಇಟ್ಕೊಂಡು ಟಿಕೆಟ್ ತಪ್ಪಿಸಿದ್ದಾರೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಅವ್ರು ಏನು ಮಾಡಿರು ಆ ಕಡೆ ಬಿ ಜೆ ಪಿಯಲ್ಲಿ ಏನು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಯಮಕನಮಡಿ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮ್ ಯಾರು 2800 ಮತದಿಂದ ಗೆದ್ದರು ನಮ್ಮ ಕಾರ್ಯಾಧ್ಯಕ್ಷರು ಅವ್ರನ್ನ ಯಾರು ಅವ್ರು ನಿಂತರು ಅವ್ರು ಟಿಕೆಟ್ ಬದಲಾವಣೆ ಮಾಡಿ ಕುಂದ್ರಿ ಅನ್ನೋರು ಟಿಕೆಟ್ ಕೊಡ್ತೀವಂಥ ವ್ಯವಸ್ಥೆಯನ್ನು ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಡ್ಕೊಂಡು ಅವ್ರು ಮಾಡಿರಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅನುಕೂಲ ಆಗ್ಲದ್ದು ಬಿ ಜೆ ಪಿ ಅವರು ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಅದನ್ನು ಮಾಡಿರು ಇಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಅನುಕೂಲ ಆಗ್ಲತ್ತೆ ನಮ್ಮ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಅವ್ರೇನ ಕಾಂಗ್ರೆಸ್ ಬಲಸಾಕದಾರು ಏನು ಅದನ್ನು ಮನಗಸಾಕ ಬಂದಾರೋ ಗೊತ್ತಿಲ್ಲ ಅವ್ರು ಇಲ್ಲಿ ನನ್ನ ಟಿಕೆಟ್ ತಪ್ಪಿಸಿರೋ ಅಂತ ನಾನು ಅಗದಿ ಘಂಟಾ ಘೋಷವಾಗಿ ಹೇಳ್ತೇನೆ
ಇವತ್ತ ಕುರು ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಜಾರಕಿಹೊಳಿ ಕುಟುಂಬ ಅಥವಾ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಪ್ರಶ್ನೆ ನಾನು ಸಿದ್ದರಾಮಯ್ಯ ಅವರಿಗೂ ಒಂದು ಪ್ರಶ್ನೆ ಅವರ ಬಗ್ಗೆ ಗೌರವವಿದೆ ನನಗೆ ಕುರುಬ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡಬೇಕಾಗಿತ್ತು ಅಂದ್ರೆ ನಾವೆಲ್ಲ ಹೇಳಿದ್ವು ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ರಮೇಶ್ ಕುಂಟಿ ಅಂತ ಹೇಳಿದರೆ ಎರಡು ಪೀಡಿ ಎಂಎಲ್ಎ ಇದ್ದರು ಕಾಂಗ್ರೆಸ್ನಿಂದ ಅವರು ಕುರುಬ ಸಮುದಾಯದವರು ಅವರು ಈ ಸರ್ತಿ ಅರ್ಜಿ ಹಾಕ್ಯಾರ ಸಾಹೇಬ್ರೆ ಕುರುಬ ಸಮುದಾಯ ಮ್ಯಾಗ ಬಹಳ ಪ್ರೀತಿ ಇದ್ರ ಸನ್ಮಾನ್ಯ ವಿವೇಕಣ್ಣ ಪಾಟೀಲ್ ರವರು ಮಣ್ಣಿ ಇಲೆಕ್ಷನ್ ಎಂಎಲ್ಸಿ ಚುನಾವಣೆಯಲ್ಲಿ ಅವ್ರನ್ನ ನೀ ತಾರಿ ತರಬೇಕಾಗಿತ್ತು ಇವ್ರ ತಮ್ಮ ಮನ್ಯಾಗ ಒಬ್ಬ ಎಂಎಲ್ಎ ಎಂಎಲ್ಸಿ ಮಾಡ್ಕೊಂಡ್ವಿ ಕುರುಬ ಸಮುದಾಯ ಪ್ರೀತಿ ಆಯ್ತು ಅದಕ್ಕೆ ಸಿದ್ದರಾಮಯ್ಯನೊಂದು ವಿನಂತಿ ಸಾಮಾಜಿಕ ನ್ಯಾಯ ನೀವು ಕೊಡ್ತಾ ಇದ್ದೀರಿ ನಿಮ್ಮ ಬಗ್ಗೆ ನನಗೂ ಗೌರವವಿದೆ ಆದರೆ ನಿಮ್ಮ ಸಾಮಾಜಿಕ ನ್ಯಾಯವನ್ನು ಬರೀ ಜಾರಕಿಹೊಳಿ ಕುಟುಂಬಕ್ಕೆ ನಿಮ್ಮ ಮೀಸಲಾಗಿ ಇಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಆದ್ದರಿಂದ ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯ ಆ ಜಾರಕಿಹೊಳಿ ಸಹೋದರರು ಅವ್ರದ್ದು ಏನಪ್ಪ ಆಸೆ ಅಂದ್ರೆ ಮಂದಿ ಏನು ಮಾಡ್ತಾರೋ ಜನರ ಸೇವೆಗಾಗಿ ಎಂಎಲ್ಎ ಆಗಬೇಕಂತ ಬಯಸ್ತಾರೆ ಮಂದಿ ಶಾಸಕರು ಜನರ ಸೇವೆ ಮಾಡೋಣ ಬಡವರ ಸೇವೆ ಮಾಡೋಣ ಅಂತ ಹೇಳಿ ಶಾಸಕರಾಗಬೇಕಂತ ಬಯಸಿದ್ರೆ ಈ ಜಾರಕಿಹೊಳಿ ಸಹೋದರರು ಏನಾಯ್ತಂದ್ರೆ ನಾವೆಲ್ಲರೂ ಶಾಸಕರು ಆಗಲಿಲ್ಲ ಅಂದ್ರೆ ನಾವು ಮಾಡಿದಂಥ ಅಕ್ರಮಗಳು ಬಯಲಾಗಿ ನಾವೆಲ್ಲರೂ ಜೈಲಿಗೆ ಹೋಗಿಲ್ಲ ಅಂತ ಹೇಳ್ಕ್ಯಾರೆ ಹೆದರಿಕ್ಯಾರೆ ಅದರಿಂದ ಉಳಿಸ್ಕೊಳ್ಳೋ ಸಂಬಂಧ ಎಂಎಲ್ಎ ಅಕ್ಕಾರ ಹೊರತಾಗಿ ಮಂದಿ ಸೇವೆ ಮಾಡೋಕ್ಕಲ್ಲ ಅಂತ ನನಗೆ ಸ್ಪಷ್ಟವಾಗಿ ಅವ್ರೇನು ಮಾಡಿದಾರೋ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರು ನಮ್ಮಲ್ಲಿ ಮಂತ್ರಿ ಇರಬೇಕು ನಾವೆಲ್ಲರೂ ಅಧಿಕಾರದಾಗ ಇರಬೇಕು ಅವನು ಹಿಡ್ಕೊಂಡು ನಮ್ಮೆಲ್ಲ ಬೆಳೆ ಬೀಸ್ಕೋಬೇಕು ಇಷ್ಟೇ ಇದು ಕಾಂಗ್ರೆಸ್ ಬಂದರು ಬಿರುತ್ತಾರೆ ಸಮ್ಮಿಶ್ರ ಸರ್ಕಾರ ಬಂದರು ಬಿರುತ್ತಾರೆ ಬಿಜೆಪಿ ಬಂದರು ಬಿರುತ್ತಾರೆ ನೋಡ್ರಿ ಅಂತ ಇದು ಅದಕ್ಕ ಈ ಎಲ್ಲ ರಾಜಕೀಯ ಪಕ್ಷದವ್ರು ಹೇಳ್ತಾನೆ ಇವರು ಕಾಂಗ್ರೆಸ್ ಅವ್ರು ಹೇಳ್ತಾನು ಬಿಜೆಪಿ ಅವ್ರು ಹೇಳ್ತಾನು ಮೊದಲು ಹೇಳಿದ್ನೆ ಯಾವಾಗ ಈ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಿಜೆಪಿ ತಗೊಂಡಾಗ ಹೇಳಿದ್ದೆ ನೀವು ಆ ಬೆಂಕಿ ಪದರ ಕಟ್ಕೊಳಕ್ತೀರಿ ಅದನ್ನು ಕಟ್ಕೊಳ್ಳೋದ್ರೆ ನಿಮ್ಗೆ ಲಾಭ ಇಲ್ಲ ಅಂದ್ವಿ ಆ ಬೆಂಕಿ ಮುಂದೆ ತೋರಿಸೇ ಬಿಡ್ತಾರೆ ತಾನ ಅದಕ್ಕೆ ನಮ್ದು ಏನಪ್ಪ ರಾಜಕೀಯ ಪಕ್ಷದವ್ರ ವಿನಂತಿ ನೀವು ಇಂಥ ಕುಟುಂಬಗಳಿಗೆ ಹೇಳ್ಬೇಕು ನೀವು ನೆಮ್ಮದಿಯಿಂದ ಇರ್ಬೇಕಾದ್ರೆ ನಿಮ್ಮ ಪಕ್ಷ ನೆಮ್ಮದಿಯಿಂದ ಇರ್ಬೇಕಾದ್ರೆ ನೀವು ಎಷ್ಟು ಮಂದಿ ಅಂತ ಬಂದಿರಪ್ಪ ಒಂದೇ ಪಕ್ಷದಾಗ ಇರೋ ಹೇಳ್ಬಿಡ್ರಿ ಎಷ್ಟು ಮಂದಿ ಅಂತ ಬರ್ದಿರಿ ಒಂದೇ ಪಕ್ಷದಾಗ ಇರೋ ಹೇಳ್ರಿ ನೀವು ಟಿಕೆಟ್ ಕೊಡೋದು ಫೈನಲ್ ಮಾಡಿರಿ ಇಲ್ಲದೆ ಇದ್ರೆ ನಿಮ್ಮ ಬುಡಕ್ಕೆ ಈ ಕುಟುಂಬ ಯಾವಾಗಲೂ ಬೆಂಕಿ ಹತ್ತೋದು ಬಿಡೋದಲ್ಲ ಅಂತೇಳಿ ಎರಡೂ ರಾಜಕೀಯ ಪಕ್ಷಗಳಿಗೆ ನಾನು ಈಗಲಾದರೂ ಕೂಡ ಹೇಳ್ತೇನೆ ಆದ್ದರಿಂದ ತಮ್ಮೆಲ್ಲರೂ ಅಭಿಮಾನದಿಂದ ಬಂದಿದ್ರೆ ಇನ್ನೂ ಭಾಳ ಕೇಳೋದು ಇದು ಮುಗಿದಿಲ್ಲ ಇದೆಲ್ಲ ನಿಮ್ಮ ತಲೆಯಾಗ ಹೋಗ್ಬೇಕಂದ್ರೆ ಒಂದು ದೂಷ ಹೇಳ್ತಾನೆ ಆ ಕುಟುಂಬದ ಬಗ್ಗೆ ಅದಕ್ಕೆ ನಂದೇನಪ್ಪ ನನ್ನ ಮ್ಯಾಗ ಒಂದು ಗೌರವ ಇಟ್ಟು ಬಂದಿದ್ರಿ ನಾಳೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ಇರ್ತಾವೆಲ್ಲ ಆಗಮಿಸ್ರಿ ನಿಮ್ಮ ಸಲಹೆ ಸೂಚನೆ ಕೊಡ್ರಿ ಪ್ರತಿಯೊಬ್ಬರು ಒಂದೊಂದು ಮಾತು ಹೇಳಿ ನಮ್ಗೆ ಏನ್ರಿ ನಮಗೂ ಐಡಿಯಾ ಬರೋದಕ್ಕಿದ್ರೆ ಏನಾಗತ್ತಿ ಏನಪ್ಪ ಇವ್ರ ಅವ್ರು ಯಾಕೋ ಮಾತಾಡಲಿಲ್ಲ ಇವ್ರು ನಾಳೆ ಮಾಡ್ಯಾರಲ್ಲ ನನಗೂ ಸಮಸ್ಯೆ ಬರಕತ್ತೆ ನೀವು ಅಲ್ಲೇ ಕಡೆ ಕೂತಾರೆ ಹೇಳಿ ನಮ್ಗೆ ಧೈರ್ಯ ಬರೋದು ಹೌದಪ್ಪ ಆ ಊರಾಗ ಒಬ್ಬ ಪರ್ಯಾಣ ಮಾಡ್ಯಾನು ಒಂದು ನೂರಾರು ಓಟ್ ಹಾಕ್ತಾನೆ ಅಂತ ನಾನು ಖಾತ್ರಿ ಬಂತು ಅದಕ್ಕೆ ನಾವು ಮಾತಾಡೋಕ್ಕು ಅದಕ್ಕೆ ನೀವು ಯಾರಿಗೇನು ಹೆದರು ನೀವು ಹೆದರು ನೀವಂತೂ ಹೆದರವರೆಲ್ಲ ಹೆದರಿದ್ರೆ ಅಲ್ಲಿ ಬರತ್ತಿರ್ಕಿಲ್ಲ ನೀವೆಲ್ಲ ಇದೇ ಹೇಳ್ದಂಗೆ ತೋರ್ಸ್ಕೊಂಡು ಇಂಥ ಮಂದಿ ಇದ್ರಿ ಅದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ನಾಳೆ ತಾವೆಲ್ಲರೂ ಹೇಳಬೇಕು ಅಥವಾ ಒಂದು ಊರಿನಿಂದ ಒಬ್ಬರು ಹೇಳಿ ಸಾಕು ನಮಗೆ ಹೌದಪ್ಪ ಮೆಳವಂಕಿ ಪರವಾಗಿ ಒಬ್ಬರು ಈ ಊರ ಪರವಾಗಿ ಒಬ್ಬರು ಹೇಳಿದ್ರೆ ನಮ್ಗೆ ಧೈರ್ಯ ಬರ್ತೈತಿ ನೀವೇನು ಮಾತಾಡಿ ಹೇಳ್ತೀರಿ ಅದ್ರ ಮ್ಯಾಗ ನನ್ನ ಧೈರ್ಯ ಬರ್ತೈತಿ ದೇವ್ರು ನನಗೆ ಹೇಳ್ತಾನೆ ಎಲ್ಲಪ್ಪ ಏನು ಮಾಡೋದು ಬಿಡು ಎಲ್ಲದು ಬಿಡೋದು ನನಗೂ ಒಂದು ಗೊತ್ತಾಕೈತಿ ಅದಕ್ಕೆ ನಾಳೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ಕೇಳಿ ಇದೇ ನಮ್ಮ ರಾಮಾಯಣ ಕಾಕವ್ರು ಕೇಳಿಬಿಟ್ರಿ ಇವ್ರಿ ದಳವಾಯಿ ಅವ್ರಿ ಅವ್ರು ಕೇಳಿದ್ದು ಕರೆಕ್ಟ್ ಏನು ಕೇಳಿದ್ರೆ ನೀವೇ ಟಿಕೆಟ್ ಬಿಟ್ಟು ಕೊಡ್ರಲ್ಲ ಅಂತಂದ್ರೆ ಅದಕ್ಕೆ ಅವ್ರೇನು ಹೇಳು ಹೈಕಮಾಂಡ್ ಹೇಳ್ಬೇಕಂತ ರೀ ಇದೆಲ್ಲ ತಿಳಿದವ್ರ ಮುಂದೆ ಮಾತಾಡ್ಬೇಕು ದಳವಾಯಿ ಅವ್ರಿಗೆ ಹೈಕಮಾಂಡ್ ಮುಂದೆ ಹೇಳುದಲ್ಲದ ನನಗೆ ಆಗೋದಿಲ್ಲ ನಿಲ್ಲಕ ಗಡಾದವ್ರಿಗೆ ದಂಬಲ್ ಭಾಳ ಐತಿ ನಮ್ದೆಲ್ಲ ಜಾರಕಿಹೊಳಿ ಅವ್ರು ಸೋಲ್ಸೋದು ಒಂದ ಗುಡಿ ಐತಿ ಈ ನನ್ನ ಟಿಕೆಟ್ ಆ ಗಡಾದವ್ರು ಕೊಟ್ಬಿಡ್ರಿ ಕೇಳಿ ಒಂದು ನಿಮಿಷದಾಗ ಕೊಡ್ತಾರ ಅವ್ರ ಇನ್ನು ನಮಗೂ ದಿಶಾ ಪೂರ್ಣ ಮಾಡ್ತಾರ ಅವ್ರು ಅಂದಿರ್ಬೋದು ನಾವೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳ್ತೇವೆ ಹಾ ಅದಲ್ಲ ಅವ್ರು ಅವ್ರು ಕೊಟ್ರೆ ಇವ್ರು ಬಾಂಬ್ ಹಾಕ್ತಾರೆ ಕೊಡ್ತಾ ಅದ ಅದಕ್ಕೆ ನನ್ನ ಜನ ಕಾಕಾರ ಕರೆಕ್ಟ್ ಕೇಳಿರು ಇರಲಿ ಈ ನಮ್ಮದೇನ ಜನ ಮನಸ್ಸು ಮಾಡ್ತಾರೆ ಯಾವ ಪಕ್ಷಗಳು ಅವಶ್ಯಕತೆಯೂ ಇಲ್ಲ ಜನರು ತೆರೆಯಾಗ ಬರ್ತಂದ್ರೆ ಧೂಳಿ ಪಟಾಯಿ ಹೋಗ್ತಾರೆ ಇವರೆಲ್ಲ ಅದಕ್ಕೆ ಅಂತ ಶಕ್ತಿಯನ್ನ ಪರಮಾತ್ಮ ನಿಮ್ಮಲ್ಲಿ ಕೊಡ್ಲಿ ಅಂತ ಹೇಳಿ ಕೇಳ್ಕೊತಾ ನಾಳಿನ ದಿವಸ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿ ಕೇಳ್ಕೊಂಡ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ
ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.